ಪೇಪರ್ಸ್ ಕಿಚನ್ ಇವತ್ತು ನಾವು ರಾಗಿ ರೊಟ್ಟಿ ಮಾಡ್ತಾ ಇದೀವಿ ಇಲ್ಲಿ ಮಸಾಲೆ ರೊಟ್ಟಿ ಮಾಡ್ತಿದೀವಿ ಮಸಾಲೆ ರೊಟ್ಟಿ ನೋಡಿ ಹೇಗಿದೆ ಸಬ್ಸಿಗೆ ಸೊಪ್ಪು ಕಾಯಿ ತುರಿ ಎಳ್ಳು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂದು ವಾರದಲ್ಲಿ ಒಂದು ಎರಡು ದಿನ ಮಾಡ್ಕೊಟ್ಟೆ ಸಾಕು ಮಕ್ಕಳಿಗೆ ಅವರಿಗೆ ಶಕ್ತಿ ಬರುತ್ತೆ ಮುದ್ದೆ ತಿನ್ನಲ್ಲ ನೋಡಿ ರಾಗಿ ಮುದ್ದೆ ಅದರಿಂದ ರೊಟ್ಟಿ ಮಾಡ್ಕೊಡಿ ನೋಡಿ ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ರೆಡಿ ಇದು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಒಂದ್ಸಲಿ ನೋಡ್ಕೊ ಬಂದ್ಬಿಡೋಣ ಇಂಗ್ರೆಡಿಯಂಟ್ಸ್ ರಾಗಿ ಹಿಟ್ಟು ನೋಡಿ ರಾಗಿ ಹಿಟ್ಟು ಈ ಕಪ್ ಅಲ್ಲಿ 2 ಕಪ್ ಆಗುವಷ್ಟು ತಗೊಂಡಿದ್ದೀನಿ ಈರುಳ್ಳಿ 1 ಕಪ್ ಸ್ವಲ್ಪ ಒಂದು 2 3 ಹಸಿ ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಜೀರಿಗೆ ಈ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ಮಿಕ್ಸ್ ಇದೆ ಅದು ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಇದು ಕಡಲೆಕಾಯಿ ಬೀಜ ಕಡಲೆಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ತರಿ ತರಿ ಇರಬೇಕು ತುಂಬಾ ನುಣ್ಣು ಮಾಡಬೇಡಿ ಸ್ವಲ್ಪ ಕರ್ವೇನ್ ಸೊಪ್ಪು ಎಳ್ಳು ಒಂದು 2 ಸ್ಪೂನ್ ಅಷ್ಟು ಎಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ತರಿ ತರಿ ಇರಬೇಕು ನುಣ್ಣು ಮಾಡಬೇಡಿ ನೋಡಿ ಇದನ್ನೆಲ್ಲ ಒಂದೊಂದೇ ಹಾಕೊಂಡು ಇಟ್ ಕಲಸಿ ಇಟ್ಕೊಳ್ಳೋಣ ರಾಗಿ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೊಳ್ಳೋಣ ನೋಡಿ ಎಳ್ಳು ಹಾಕ್ತಾ ಇದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಎಳ್ಳು ಕಡಲೆ ಬೀಜ ಹಾಕೊಳ್ಳೋಣ ಪೌಡರ್ ಕಾಯಿ ತುರಿ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಸಿಗೆ ಹಾಕೊಳ್ಳೋಣ ಮತ್ತೆ ಶುಂಠಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳೋಣ ಜೀರಿಗೆ ನೋಡಿ ಕರ್ವೇನ್ ಸೊಪ್ಪನ್ನ ನಾನು ಒಣಗಿಸಿ ಇಟ್ಟಿದ್ದೀನಿ ನೋಡಿ ಈ ತರ ಮಾಡಾಕೊಳ್ಳಿ ಸ್ವಲ್ಪ ಇಂಗು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಕ್ಕಳು ರಾಗಿ ಮುದ್ದೆ ಅವೆಲ್ಲ ತಿನ್ನಲ್ಲ ನೋಡಿ ಅಂತ ಮಕ್ಕಳಿಗೆ ಈ ತರ ರೊಟ್ಟಿ ಮಾಡ್ಕೊಟ್ಬಿಟ್ರೆ ಆರಾಮ್ಸೆ ತಿಂತಾರೆ ಇದಕ್ಕೆ ಕ್ಯಾರೆಟ್ ಕೂಡ ಹಾಕೋಬಹುದು ರಾಗಿ ಕೂಡ ತುಂಬಾ ಒಳ್ಳೇದು ನೋಡಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಒಗ್ಗರ ಬೆಚ್ಚ ನೀರು ಮಾಡ್ಕೊಂಡಿದ್ದೀನಿ ತುಂಬಾ ಬಿಸಿನೂ ಅಲ್ಲ
ಸುಮ್ಮನೆ ಹಿಂಗಿಟ್ರೆ ಚೂ ಬಿಸಿ ಆಗಬೇಕು ನಮಗೆ ಕೈಗೆ ಅಷ್ಟೇ. ಆ ಥರ ಬಿಸಿ ನೀರು ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಬರ್ತೀವಿ ನೋಡಿ. ರೆಡಿ ಇದೆ, ಈಗ ರೊಟ್ಟಿ ಮಾಡ್ಕೊಳ್ಳೋಣ ನೋಡಿ. ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಬೇಗ ಆಗುತ್ತೆ ಅಂತ ನೋಡಿ. ಈ ಥರ ಎಣ್ಣೆ ಶೀಟ್ ಆದರೂ ಸರಿ, ತುಪ್ಪ ಶೀಟ್ ಆದರೂ ಸರಿ, ಇದ್ರ ಮೇಲೆ ನಾವು ರೊಟ್ಟಿ ತಟ್ಟೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಿಟ್ಟಿಂದ ಆಗಲ್ಲ ನೋಡಿ. ನೋಡಿ ಹಿಂಗೆ ತಟ್ಟಿಕೊಂಡು ಹೋಗೋಣ ಹಿಂಗೆ. ನಮ್ಗೆ ಈ ಥರ ಶೀಟ್ ಆದರೆ ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು, ಇಲ್ಲ ಬಟರ್ ಪೇಪರ್ ಇದ್ರೂ ಸರಿ ಅದರಲ್ಲಾದರೂ ಮಾಡ್ಬೋದು. ನೋಡಿ ಈ ಥರ ಮಧ್ಯೆ ಒಂದು ಹೋಲ್ ಮಾಡ್ಕೊಳ್ಳೋಣ ನೋಡಿ. ಒಂದು ತವ ಕಾಯಕ್ಕೆ ಇಟ್ಟಿದ್ದೀನಿ ಅವಾಗಲೇ ನಾನು, ಬಿಸಿ ಆಗಿದೆ. ಈ ರೊಟ್ಟಿ ಹಾಕ್ಕೊಳ್ಳೋಣ ಇದ್ರ ಮೇಲೆ ನೋಡಿ. ತವ ಮೇಲೆ ಹಾಕಿದ್ದೀನಿ, ಹಾಗೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಅದು ಆಗೋಷ್ಟರಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಸ್ವಲ್ಪ ಬೇಯಲಿ ಅದು ಅಲ್ಲಿವರೆಗೂ. ಇದೊಂದು ರೆಡಿ ಮಾಡ್ಕೊಂಬೋಣ ನೋಡಿ. ಕವರ್ ಇದ್ದರೆ ಆರಾಮಾಗಿ ತಿರುಗುತ್ತೆ ಹಿಂಗೆ ರೌಂಡ್ಗೆ. ಇದಾಗಿದೆ, ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳೋಣ ನೋಡಿ. ಇದು ಎಣ್ಣೆ ಹಾಕೋಣ ಇದ್ರ ಮೇಲೆ ಮತ್ತೆ ಉಲ್ಟ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಬೇಯಲಿ. ತುಂಬ ಒಳ್ಳೆಯದು ನೋಡಿ ರಾಗಿ, ತುಂಬ ಶಕ್ತಿ ಕೂಡ, ಅಕ್ಕಿಲೇನಿಲ್ಲ ನೋಡಿ. ನೋಡಿ ಒಂದು ಪ್ಲೇಟಿಗೆ ತೊಗೊಂಬಿಡೋಣ ನೋಡಿ. ಹಾಗೆ ಇನ್ನೊಂದು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಒಲೆ ಮೇಲೆ ಹಾಕಿ ನೋಡಿ. ಇನ್ನೊಂದು ಹಂಗೆ ಹಾಕ್ಕೊಂಡಿದ್ದೀನಿ ರೊಟ್ಟಿನ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಉಲ್ಟ ಮಾಡಿದ್ದೀನಿ, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಆಗಿದೆ ಪ್ಲೇಟಿಗೆ ತಕ್ಕೊಂಡ್ಬರೋಣ ಈಗ ನೋಡಿ ಇದನ್ನು ಆ ತರನೇ ಮಾಡ್ಕೋ ಬರ್ತೀವಿ ನೋಡಿ ರಾಗಿ ರೊಟ್ಟಿ ರೆಡಿ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ಮತ್ತೆ ಇದರ ಜೊತೆಗೆ ಚಟ್ನಿ ಗ್ರೀನ್ ಚಟ್ನಿ ಮತ್ತೆ ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ಯಾವುದು ಬೇಕಾದರೂ ಹಚ್ಕೊಂಡು ತಿನ್ಬೋದು ಹಾಗೇನು ತಿನ್ಬೋದು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ಇದು ಮಾಮೂಲಿ ಚಟ್ನಿ ನೋಡಿ ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ರೆಡಿ ರೆಡಿ ಇದೆ ನೋಡಿ ವಾರಕ್ಕೆ ಒಂದು ಎರಡು ದಿನನಾದರೂ ಈ ಥರ ರಾಗಿ ರೊಟ್ಟಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ ತುಂಬ ಒಳ್ಳೆಯದು ನೋಡಿ ತಿನ್ಬಿಟ್ಟು ಹೇಳ್ತಿದ್ದಾಳೆ ನನ್ನ ಮಗಳು ಹೇಗಿದೆ ಅಂತ ಚಟ್ನಿ ಇಷ್ಟ ಅವಳಿಗೆ ಹೇಗಿದೆ ಸೂಪರ್ ಚೆನ್ನಾಗಿದೆ ನಮ್ಮನೇಲಿ ಮಕ್ಕಳು ತಿಂತಾರೆ ಈ ಥರ ಮುದ್ದೆ ತಿನ್ನಲ್ಲ ರಾಗಿ ರೊಟ್ಟಿ ಮಾಡಿಕೊಟ್ರೆ ತಿಂತಾರೆ ಈ ಥರ ಮಸಾಲೆ ರೊಟ್ಟಿ ಮಾಡಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಜೊತೆಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಒತ್ತದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ